ಬಳ್ಳಾರಿ ಉಪಚುನಾವಣೆ ಅಭ್ಯರ್ಥಿ ಆಯ್ಕೆ ಮತ್ತಷ್ಟು ಕಗ್ಗಂಟಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಮಧ್ಯಪ್ರವೇಶದಿಂದಲೇ ಈ ಸಮಸ್ಯೆ ಬಗೆಹರಿಬೇಕಾ ಅನ್ನುವಂತಹ ಪ್ರಶ್ನೆ ಸಿದ್ದು ಡಿಕೆಶಿ ಕೈಯಲ್ಲಿ ಆಗದನ್ನ ರಾಹುಲ್ ಗಾಂಧಿ ಏನಾದರೂ ಬಗೆಹರಿಸ್ತಾರಾ ಅನ್ನುವಂಥದ್ದು ಕಾಂಗ್ರೆಸ್ ಅಧ್ಯಕ್ಷರೇ ಮಧ್ಯಪ್ರವೇಶಿಸುವಷ್ಟು ಕಗ್ಗಂಟಾಗ್ತಾ ಇದೆಯಾ ಅಭ್ಯರ್ಥಿಯ ಆಯ್ಕೆ ಅನ್ನುವಂತಹ ಪ್ರಶ್ನೆ ಕಾಡ್ತಿದೆ. ಬಳ್ಳಾರಿ ಕಗ್ಗಂಟು ಬಗೆಹರಿಯುತ್ತಾ ನಾಯಕರಲ್ಲಿ ಒಗ್ಗಟ್ಟು ಮೂಡುತ್ತಾ ಅಂತ ಕಾದು ನೋಡಬೇಕಿದೆ. ಹಾಗಾದ್ರೆ ಯಾರ ಪರ ಯಾರು ಲಾಭಿಯನ್ನ ನಡೆಸ್ತಾ ಇದ್ದಾರೆ ಅಂತ ನೋಡೋದೇ ಆದ್ರೆ ವೆಂಕಟೇಶ್ ಪ್ರಸಾದ್ ಪರ ಕಾಂಗ್ರೆಸ್ ಶಾಸಕರಾದ ಅಂದ್ರೆ ಶಾಸಕ ನಾಗೇಂದ್ರರವರ ಸಹೋದರರಿವರು ವೆಂಕಟೇಶ್ ಪ್ರಸಾದ್ ಇವರ ಪರ ಆನಂದ್ ಸಿಂಗ್ ನಾಗೇಂದ್ರ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಮಾಜಿ ಶಾಸಕರಾದಂತಹ ಅನಿಲ್ ಲಾಡ್ ಕೂಡ ಲಾಭಿಯನ್ನ ನಡೆಸಿದ್ದಾರೆ. ಹಾಗೆ ಮತ್ತೋರ್ವರು ಲೋಕೇಶ್ ನಾಯ್ಕ್ ಅಂದ್ರೆ ಸಚಿವ ಡಿಕೆ ಶಿವಕುಮಾರ್ ಅವರ ಆಪ್ತ ಲೋಕೇಶ್ ನಾಯ್ಕ್ ಪರ ಡಿಕೆಶಿ ಲಾಭಿಯನ್ನ ನಡೆಸಿದ್ದಾರೆ. ಶಾಸಕರಾದಂತಹ ತುಕಾರಾಮ್ ಹಾಗೆ ಪಿ ಟಿ ಪರಮೇಶ್ವರ್ ನಾಯಕ್ ಕೂಡ ಇವರ ಪರ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ದೇವೇಂದ್ರಪ್ಪನವರ ಪರ ಕೂಡ ಈಗಾಗಲೇ ಲಾಬಿ ಕೂಡ ನಡೆಸಲಾಗ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಸಂಬಂಧಿಯವರು ದೇವೇಂದ್ರಪ್ಪನವರು ಇವರು ಈಗಲೂ ಕೂಡ ಇವರ ಪರನೂ ಕೂಡ ಈಗಾಗಲೇ ಲಾಭಿಯನ್ನ ನಡೆಸಲಾಗ್ತಾ ಇದೆ. ಹಾಗೆ ಎಲ್ಲರ ಪರ ಲಾಬಿಗಳು ನಡೆಸ್ತಾ ಇದೆ. ತಟಸ್ಥರಾಗಿ ಮಾತ್ರ ಕಂಪ್ಲಿ ಶಾಸಕ ಗಣೇಶ್ ಇದ್ದಾರೆ. ಯಾವುದರ ಪರನೂ ಕೂಡ ಲಾಬಿಯನ್ನ ನಡೆಸ್ತಾ ಇಲ್ಲ, ತಟಸ್ಥರಾಗಿದ್ದಾರೆ. ಯಾರ ಕಡೆ ಲಾಬಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ತೀರ್ಮಾನವನ್ನ ಕೈಗೊಂಡಂತೆ ಕಾಣ್ತಾ ಇಲ್ಲ. ಕಂಪ್ಲೀಟ್ ಆಗಿ ತಟಸ್ಥರಾಗಿದ್ದಾರೆ ಗಣೇಶ್.